ನಾರ್ಮನ್ ವಿನ್ಸೆಂಟ್ ಪಿ ಇಲ್ ಅಂತ ಬಹುದೊಡ್ಡ ಲೇಖಕ ಸಾಕಷ್ಟು ಪ್ರೋತ್ಸಾಹದಾಯಕವಾದಂಥ ಪುಸ್ತಕಗಳನ್ನು ಬರೆದಂಥವ್ರು ಅವರು ಒಬ್ಬ ಪಾದ್ರಿ ಅವ್ರು ಬರೆದಂಥ ಒಂದು ಘಟನೆ ನನ್ನೇ ನನಗೆ ಜೀವನಕ್ಕೆ ದೊಡ್ಡ ಮಾರ್ಗದರ್ಶಿ ಆದದ್ದು ಅಂತ ಅನಿಸಿದೆ ಅವರು ಸಲ ಎಲ್ಲಿಗೂ ಬೇರೆ ಕಡೆ ಹೋಗಬೇಕಾಗಿತ್ತು ವಿಮಾನ ಎಲ್ಲ ರದ್ದಾಯಿತು ಬೇರೆ ಗತಿ ಇಲ್ಲ ಹಡಗಿನಲ್ಲೇ ಹೋಗಬೇಕು ಅವರು ಅವರಿಗೆ ಹಡಗಿನ ಪ್ರಯಾಣ ಇಷ್ಟವೇ ಇಲ್ಲ ಅವ್ರಿಗೆ ಹಡಗಿನಲ್ಲಿ ಹೋದ ತಕ್ಷಣ ತಲೆ ಸುತ್ತು ವಾಂತಿ ಬರುತ್ತದೆ ಇದನ್ನು ಸೀ ಸಿಕ್ನೆಸ್ ಅಂತೀವಿ ಸಮುದ್ರ ರೋಗ ಅಂತ ಕರೀತಾರೆ ಬಹಳ ಜನಕ್ಕಾಗುತ್ತೆ ತೊಳಸಿ ಬಂದುಬಿಡ್ತದೆ ಅವ್ರ ಮನಸ್ಸು ಇಲ್ಲದೇ ದುಃಖ ಪಟ್ಟು ಹಡಗ ಹತ್ತಿದ್ರು ಅವ್ರು ಏನು ಮಾಡಿದರು ಆ ಹಡಗಿನಲ್ಲಿ ಅತ್ಯಂತ ಕೆಳಗಿರುವಂಥ ಕೋಣೆ ಆರಿಸ್ಕೊಂಡ್ರು ಮೇಲೆ ಹೋದಂಗೆ ಹೊಯ್ದಾಟ ಹೆಚ್ಚಿರುತ್ತೆ ಕೆಳಗಿನ ಕೋಣೆ ಆರಿಸ್ಕೊಂಡ್ರು ಔಷಧಿ ಎಲ್ಲ ತೊಗೊಂಡಿದ್ದಾರೆ ವಾಂತಿ ಬರದೇ ಇರೋದಕ್ಕೆ ತೊಗೊಂಡು ತಲೆಗೆ ಬಟ್ಟೆ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರು ಕಣ್ಣು ಮುಚ್ಚಿಕೊಂಡ್ರು ಇವರು ದುರ್ದೈವ ಹಡಗ ಹೊರಟ್ರೊಂದು ಅರ್ಧ ಗಂಟೆಗೆ ಬಿರುಗಾಳೆ ಬೀಸೋಕ್ಕೆ ಶುರು ಆಯಿತು ಹಡಗಿನ ಹೊಯ್ದಾಟ ಶುರು ಆಯಿತು ಮೊದಲು ನಿಧಾನವಾಗಿ ಅಲಗಾಡ್ತಿದ್ದಂಥ ಹಡಗು ಸ್ವಲ್ಪ ಹೊತ್ತಿಗೆ ಚೆಂಡಿನ ಹಾಗೆ ಮೇಲೆ ತುಯ್ಯೋಕೆ ಶುರು ಆಯಿತು ಪೀಲಿಗೆ ಆಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು ಹೊಟ್ಟೆಯಲ್ಲಿ ಕರಳು ಕಿವದಂಗೆ ಆಗ್ತಾಯಿತ್ತು ಆಗ ಅವ್ರ ಕೋಣೆಗೆ ಯಾರು ಬಾಗಿಲು ತಟ್ಟಿದಂಗೆ ಆಯಿತು ಯಾರಪ್ಪ ಬರ್ತಾರೆ ಈ ಹೊತ್ತಲ್ಲಿ ಅಂತ ಸಿಡಿಮಿಡಿ ಮಾಡ್ಕೊಂಡು ಬಾಗಿಲು ತೆಗೆದ್ರೆ ಒಬ್ಬ ತರುಣ ನಿಂತಿದ್ದಾನೆ ಫಾದರ್ ಏನು ಮಾಡ್ತಿದ್ದೀರಿ ಕೋಟೆಯಲ್ಲಿ ಕೂತ್ಕೊಂಡು ಅಂತ ಕೇಳ್ದ ಆ ಹಡಗಿನ ಹೊಯ್ದಾಟಿಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅವನ ಪ್ರಶ್ನೆ ಬೇರೆ ಏನಿಲ್ಲ ಪ್ರಾರ್ಥನೆ ಮಾಡ್ತಿದ್ದೆ ಅಂದರು ಪೀಲ್ ಬನ್ನಿ ಸಾರ್ ಪ್ರಾರ್ಥನೆ ಇಲ್ಲಿ ಕೂತ ಏನು ಮಾಡ್ತೀರಿ ಹಡಗಿನ ಕಟ್ಟೆ ಮೇಲೆ ಹೋಗೋಣ ಬನ್ನಿ ಡೆಕ್ ಮೇಲೆ ಹೋಗೋಣ ಅಂದ ಸಮುದ್ರ ಚೆನ್ನಾಗಿ ಕಾಣುತ್ತೆ ಅಂತ ಇವರು ಇಲ್ಲಿ ಕೂತ್ಕೊಳ್ಳೋದೇ ಭಯ ಬೇರಪ್ಪ ನನಗೆ ಭಯ ಆಗುತ್ತೆ ಮೇಲೆ ಹೋಗೋದಕ್ಕೆ ಅಂತ ಬನ್ನಿ ಬನ್ನಿ ಸಾರ್ ನಾನು ಇರ್ತೀನಲ್ಲ ಜೊತೆಗೆ ಅಂತ ಬಿಡದೆ ಕೈ ಹಿಡಿದು ಎಳ್ಕೊಂಡು ಹೋದ ತರುಣ ಮೇಲೆ ಡೆಕ್ ಮ್ಯಾಲೆ ಕರ್ಕೊಂಡು ಹೋದ ಅಯ್ಯೋ ಮೇಲೆ ಹೋಗಿ ಡೆಕ್ ಮೇಲೆ ಹೋದಾಗ ಅವ್ರು ಹೃದ್ಬಿಡ್ತಾ ನಿಂತೆ ಹೋಯ್ತು ಎದೆ ಬರ್ತಾ ಏನು ಪರ್ವತದಂಥ ತೆರೆಗಳು ಒಂದಾದಲ್ಲೊಂದು ಇದೆ ಒಂದು ತೆರೆ ಬಂತು ಅಯ್ಯೋ ಹಡ್ಗೆ ಹೋಯ್ತು ಅಂತ ಅಂದ್ಕೊಂಡ್ರಿ ಇವರು ಅಷ್ಟು ನಿಧಾನಕ್ಕೆ ಹಡಗದ್ರ ಮೇಲೆ ಹೋಯ್ತು ಮತ್ತು ಕೆಳಗೆ ಬಂತು ಆ ಭಾರಿ ಭಾರಿ ತೆರೆಗಳು ಬಂದು ಹಡಗಿನ ಮಗ್ಗಲಿಗೆ ಅಪ್ಪಳಿಸಿದಾಗ ಎದ್ದು ಚಿಮ್ಮಿದಾಗ ಇವ್ರು ತುಟಿ ಮೇಲೆ ಸಿಡ್ದು ನಾಲಿಗೆ ಉಪ್ಪತ್ತು ಒಂದು ಐದು ನಿಮಿಷ ಅದು ನೋಡ್ತಾ ಇದ್ದಾಗೆ ಪ್ರತಿಯೊಂದು ತೆರೆ ಬಂದಾಗ ಹಡಗದ್ರ ಮೇಲೆ ಹೋಗಬೇಕು ಸ್ವಲ್ಪ ಭಯ ಕಮ್ಮಿ ಆಯಿತು ಅಡ್ಡಿಯಿಲ್ಲ ಇಂಥ ತೆರೆಗಳು ಬಂದರೂ ಹಡಗ ಮೇಲೆ ಹೋಗುತ್ತಲ್ಲ ಅಂತ ಹಾಗೆ ಅಂದ್ಕೊಂಡ್ರು ಏನು ಭಗವಂತನ ಲೀಲೆ ಇದು ಅದ್ಭುತ ತಾಂಡವ ಇದು ಈ ತಾಂಡವ ರುದ್ರ ತಾಂಡವ ನೃತ್ಯ ನಿಸರ್ಗಕ್ಕೆ ಮಾತ್ರ ಸಾಧ್ಯ ಅಂತ ಬೆರಗಾಗ್ತಾ ಇದ್ರು ಹಾಗೊಂದು ತಲೆಗೊಂದು ವಿಚಾರ ಬಂತು ಅವ್ರಿಗೆ ಈ ಭಯಂಕರ ಸನ್ನಿವೇಶ ಇದೆ ದೊಡ್ಡ ದೊಡ್ಡ ತೆರೆ ಬರ್ತದೆ ನಮಗೆ ಎಷ್ಟು ಗಾಬರಿ ಆಗಿರಬೇಕಾದ್ರೆ ಈ ಹಡಗು ನಡೆಸೋ ನಾಯಕನಿಗೆ ಭಯ ಆಗಿರ್ಬೇಕಲ್ವಾ ಪೈಲಟ್ ಕ್ಯಾ ಕ್ಯಾಪ್ಟನ್ ಇದ್ದಾನೆ ಅವನಿಗೇನಾಗಿರಬೇಕು ಅವನು ಎಲ್ಲಿರ್ತಾನೆ ಅಂತ ಹುಡುಗನಿಗೆ ಕೇಳಿದ್ರು ಇವರು ತರುಣನಿಗೆ ಅಯ್ಯೋ ಬನ್ನಿ ಫಾದರ್ ಆ ಕ್ಯಾಪ್ಟನ್ ನೋಡ್ಬೇಕಾ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕೈ ಹಿಡಿದು ನಿಧಾನಕ ರೇಲಿಂಗ್ ಗುಂಟ ಕೈ ಹಿಡ್ಕೊಂಡು ಹೋದರು ಅಲಗಾಡ್ತಾ ಇತ್ತಲ್ಲ ಹಡ್ಗೆ ಹಾಗೇನೆ ನಡುವೆ ಅವನು ನಾಯಕನ ಕೊಠಡಿ ಮಧ್ಯದಲ್ಲಿ ಇರುವಂಥದ್ದು ಕಾಜಿನ ಕುಟಕಿ ಮುಟ್ಕ ನೋಡಿದರೆ ಅವನು ಮತ್ತೊಬ್ಬ ತರುಣ ವಯಸ್ಸಾದವನಲ್ಲ ಅವನು ಅವನು ನೋಡಿದ್ರೆ ಏನೂ ಭಯ ಇದ್ದಂಗೆ ಇಲ್ಲ ಆರಾಮಾಗಿ ಶಿಲ್ಲೆ ಹೊಡ್ಕೊಂಡು ಹಡಗು ನಡೆಸ್ತಾ ಇದ್ದಾನೆ ಆಗ ಪೀಲ್ ಎರಡು ಅಚ್ಚರಿ ಆಯ್ತು ಅಂತ ಒಂದೇ ಸಲ ಮೊದಲನೇ ಅಚ್ಚರಿ ನಿಸರ್ಗದ ರುದ್ರ ನರ್ತನ ಇದೆಯಲ್ಲ ಇದ್ರ ವೈಭವ ಒಂದು ಕಡೆಗಾದರೆ ಈ ಪುಟ್ಟ ಮನುಷ್ಯ ಕೂತಿದ್ದಾನೆ ಕುರ್ಚಿ ಮೇಲೆ ಅದು ಯಾವ ಧೈರ್ಯದಿಂದ ಆ ರೌದ್ರವನ್ನು ಎದುರಿಸ್ಕೊಂಡು ಹಡಗು ನಡೆಸ್ಕೊಂಡು ಹೋಗ್ತಿದ್ದಾನಪ್ಪ ಒಂದು ನಿಸರ್ಗದ ರುದ್ರ ತಾಂಡವ ಒಂದು ಕಡೆಗಾದರೆ ಈ ಪುಟ್ಟ ಮನುಷ್ಯ ಅನ್ನುವಂಥ ಒಂದು ಪಿಳ್ಳೆ ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾನೆ ಅನ್ನುವಂಥ ಈ ಎರಡೂ ಅದ್ಭುತಗಳನ್ನು ಗಮನಿಸ್ತಿದ್ದಾಗ ಪೀಲವರಿಗೆ ಒಂದು ವಿಷಯ ಥಟ್ಟನೆ ಅರವೀವಂತು ಅವರು ಕೆಳಗಡೆ ಕೂತ್ಕೊಂಡಾಗ ಹೊಟ್ಟೆ ಹೊಟ್ಟೆ ತೊಳಸಿ ವಾಂತಿ ಬಂದಂಗೆ ಇತ್ತಲ್ಲ ಡೆಕ್ ಮೇಲೆ ನಿಂತಿದ್ದಾರೆ ಇಷ್ಟು ತೊಯ್ದಾಡ್ತಾ ಇದೆ ಹಡಗು ಆ ಸಮುದ್ರ ರೋಗಾನೇ ಮೈ ಆಗಿತ್ತು ವಾಂತಿನೇ ಬಂದಾಗ್ಬಿಟ್ಟಿತ್ತು ಅವ್ರು ಹೇಳ್ತಾರೆ ವೆನ್ ಐ ವ್ಯಾಸ್ ಅಡ್ಮೈರಿಂಗ್ ಎಟ್ ದಿ ಟೂ ವಂಡರ್ಸ್ ಐ ಹ್ಯಾಡ್ ಫಾರ್ಗಾಟನ್ ಮೈ ಸಿ ಸಿಕ್ನೆಸ್ ಎರಡು ಅದ್ಭುತಗಳನ್ನು ಗಮನಿಸುವಾಗ ನನ್ನ ಜಾಡ್ಯದ ಚಿಂತೆ ಕರೆಗೆ ಹೋಗಿತ್ತು ಇದು ಬಹುದೊಡ್ಡ ಜೀವನದ ಪಾಠ ಅಲ್ವಾ ಸ್ವಾಮಿ ಬರೀ ನಮ್ಮ ಬಗ್ಗೆನೇ ಚಿಂತೆ ಮಾಡ್ತೇವೆ ನಮ್ಮ ಚೋ ಸಂಕಟಗಳನ್ನು ಬಿಟ್ಟು ಹೊರಗೆ ಬರೋದೇ ಇಲ್ಲ ನಾವು ಅವುಗಳಲ್ಲಿ ಮುಳುಗಿ ಹೋಗ್ತೀವಿ ಹೊರಗಿನ ಪ್ರಪಂಚವನ್ನು ಗಮನಿಸಿ ಅದರಲ್ಲಿ ಆಸಕ್ತಿ ತೋರಿಸಿದರೆ ಸಂತೋಷ ಪಟ್ಟರೆ ಅದ್ಭುತವನ್ನು ಕಂಡು ಬೆರಗಾದರೆ ನಮ್ಮನ್ನು ಕಾಡುವಂಥ ಚಿಂತೆಗಳ ಮರೆಯಾಗ್ತವೆ ಅದಕ್ಕಾಗಿಯಾದರೂ ನಾವೇ ಕಟ್ಟಿಕೊಂಡ ಪ್ರಪಂಚವನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೊರಗಡೆ ಬರಬೇಕು ಸಮಾಜಮುಖಿ ಆಗಬೇಕು ಜಗತ್ತಿನ ವೈಭವವನ್ನು ನೋಡಿದಾಗ ನಮ್ಮ ಕಾರ್ಪಣ್ಯಗಳು ಮರೆಯಾಗ್ತವೆ